ಹೌದು, ವಿಧಾನಸಭೆಯಲ್ಲಿ ಹೇಳಿದೆ ನಾನು ಅವತ್ತು, ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಿದಾಗ ಬಿಜೆಪಿಯವ್ರ ಬಗ್ಗೆ ಅಟ್ಯಾಕ್ ಮಾಡಿದ್ದೇನೆ. ಬಿಜೆಪಿಯವರು ನನ್ನ ಸರ್ಕಾರ ತೆಗಿಬೇಕಾದರೆ ಬಿತ್ತನೆ ಮಾಡಿದವರು ಯಾರಪ್ಪ? ಶಿವಕುಮಾರ್ ಅವರೇ. ಸರ್ಕಾರ ರಚನೆಯಾದ 15 ದಿವಸದಲ್ಲಿ ಯಾವ ರಮೇಶ್ ಜಾರಕಿಹೊಳಿ 8 ಜನ ಶಾಸಕರನ್ನು ಕರ್ಕೊಂಡೋದು ಯಾವುದೋ ದೇವಸ್ಥಾನಕ್ಕೆ ಹೋದ್ರಲ್ಲ, ಅಜ್ಮೀರು ಇಲ್ಲೆಲ್ಲ, ಯಾವ ಕಾರಣಕ್ಕೆ ಹೋದರು? ನಾನು ಅವ್ರಿಗೆ ಗೌರವ ಕೊಟ್ಟಿಲ್ಲ ಅಂತ ಹೋದ್ರ? ಸಿದ್ದರಾಮಯ್ಯನವರೇ, ಅವರೆಲ್ಲ ನಿಮ್ಮ ಜೊತೆ ಇದ್ದಂಥವ್ರಲ್ವೇ? ಅಲ್ಲಿ ಬೆಳಗಾವಿ ರಾಜಕಾರಣದಲ್ಲಿ ಸಂಘರ್ಷ ಬಂತಲ್ಲ, ಯಾರು ಸರಿಪಡಿಸ್ಬೇಕಾಗಿತ್ತು? ನಾನು ಸರಿಪಡಿಸ್ಬೇಕಾಗಿದ್ದು. ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಆಂತರಿಕ ಕಲದಲ್ಲಿ ಎಷ್ಟು ಬಾರಿ ನಾನು ಹೋದೆ ರಮೇಶ್ ಜಾರಕಿಹೊಳಿ ಮನೆಗೆ, ಯಾವ ಇಲಾಖೆ ಬೇಕು ನನ್ನ ಕೋಟದ ಕೊಡ್ತೀನಿ ಅಂತ ರಿಕ್ವೆಸ್ಟ್ ಮಾಡಿದೆ. ನೀವು ಬಿಜೆಪಿಯವರು ಸರ್ಕಾರ ತೆಗೀತಕ್ಕಂಥದ್ದಕ್ಕೆ ಎಲ್ಲ ರೀತಿಯಲ್ಲಿ ವೇದಿಕೆ ಸಿದ್ಧ ಮಾಡಿಕೊಟ್ಟು ಅವತ್ತು ಹೇಳಿದ್ರು, ಈ ವಿಧಾನಸಭೆ ರೆಕಾರ್ಡ್ನಲ್ಲಿದೆ, ಬಿಜೆಪಿಯವರು ಸರ್ಕಾರ ತೆಗೆದ್ರು ಅಂತ ಹೇಳಿ ಈಗ ನನ್ನ ಮೇಲೆ ಹೇಳ್ತೀರಿ ಅಂತ. ಅವ್ರ ಜೊತೆ ಕೈ ಜೋಡಿಸಿದವ್ರು ನೀವೇ. ನೀವು ಕೈ ಜೋಡಿಸ್ತೇ ಹೋಗಿದ್ರೆ ಅವ್ರು ಯಾತಕ್ಕೆ ಸರ್ಕಾರ ತೆಗೆಯೋರು? ಬಿಜೆಪಿಯವರು ಅಲ್ಲಿ ಬಿಲ ಕೊಡೋದು ಬಿಜೆಪಿಯವರಿಗೆ, ಅವ್ರ ಕೆಲಸ ಯಶಸ್ಸು ಮಾಡ್ಕೊಳ್ಳಿಕ್ಕೆ ನೀವಲ್ಲಿ ಅವಕಾಶ ಕೊಟ್ಟವರು. ಬಿಜೆಪಿ ಸರ್ಕಾರ ತೆಗೆದ ಮೇಲೂ ಹೇಳಿದೆ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗಲೂ ಹೇಳಿದ್ದೀನಿ. ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ಕೊನೆಯ ಹಂತದಲ್ಲಿ ಒಳ್ಳೆಯ ಹೆಸರು ತಗೊಂಡು ಸರ್ಕಾರ ನಡೆಸ್ಕೊಳ್ಳಿ. ನಿಮ್ಮ ಸರ್ಕಾರದ ಬಗ್ಗೆ ನಾನು ಏನು ಚರ್ಚೆ ಮಾಡಲ್ಲ ಅಂತ ವಿಧಾನಸೌಧದಲ್ಲಿ ಹೇಳಿದ್ದೇನೆ. ಪದೇ ಪದೇ ವೆಸ್ಟ್ ಎಂಡ್ ಹೋಟ್ಲು ಸರ್ಕಾರ ಅಲ್ಲೆಲ್ಲ ಅಮೇರಿಕಾದಲ್ಲಿ ಕೂತಿದ್ದ, ಅಮೇರಿಕಾಗೆ ಹೋಗಿ ಕೂತಿದ್ದೆ ಆತಿಗೆ. ನಮ್ಮ ಸಮಾಜದ ಕಾಲಭೈರವೇಶ್ವರ ದೇವಸ್ಥಾನದ ಶಂಕುಸ್ಥಾಪನೆ ಮಾಡಬೇಕು ಅಂತ ನಮ್ಮ ಸ್ವಾಮೀಜಿಯವರು ಕರೆದಿದ್ದರು, ಹೋಗಿದ್ದೆ. ನಾನು ಅಲ್ಲಿಗೆ ಹೋಗಿ ಇನ್ನೂ ಇಳಿದಿಲ್ಲ, ಆಗಲೇ ಮೊದಲನೇ ವಿಕೆಟ್ ಪತನ ಆಯಿತು. IMA ಪ್ರಕರಣ ಏನು ನಡೀತಾ ಇತ್ತಲ್ಲ ಸಿದ್ದರಾಮಯ್ಯನವರೇ, ತನಿಖೆ ನಡೀತಾ ಇತ್ತಲ್ಲ, ನಾನು ಅಮೇರಿಕಾದಲ್ಲಿದ್ದೆ, ನನಗೆ ಈ ವಿಷಯಗಳು ಗೊತ್ತಿಲ್ಲ. ಯಾವ ಅಧಿಕಾರಿನ ನಿಮ್ಮ ಮನೆ ಕರೆಸಿದ್ರಿ? IMA ತನಿಖೆ ನಡೆಸ್ತಾ ಇದ್ದ ಅಧಿಕಾರಿನ ಕರೆಸೋದಕ್ಕೆ ಹೇಳಿದ್ದ್ಯಾರು? IMA ಪ್ರಕರಣದಲ್ಲಿ ನಿಮ್ಮ ಆತ್ಮೀಯರುಗಳನ್ನು ಸಿಗಿಸ್ಲಿಕ್ಕೆ ನಾನು ಹೊರಟಿದ್ದೇನೆ ಅಂತ ಹೇಳಿ, ನನ್ನ ಸರ್ಕಾರ ತೆಗಿಬೇಕು ಅಂತ ಹೇಳಿ, ಅದರಲ್ಲಿ ಯಾರ್ಯಾರು ಪಾತ್ರ ವಹಿಸಿದ್ರಿ ಹೇಳ್ತಾ ಹೋದರೆ ಚರಿತ್ರೆ 2 ದಿವಸ ಆದರೂ ಚರ್ಚೆ ಮಾಡಬಲ್ಲ ವಿಧಾನಸೌಧದಲ್ಲಿ ಏನೇನು ನಡೀತು ಅಂತ ಹೇಳಿ. BJP 5 ಜನ ನನ್ನ ಆತ್ಮೀಯ ಸ್ನೇಹಿತರುಗಳು ಸರ್ಕಾರ ಹೋಗೋ ಟೈಮ್ ನನಗೆ ಬೆಂಬಲ ಕೊಡ್ತೀನಿ ಅಂದಾಗ 5 ಜನ ಬಂದರೆ 10 ಜನ ಕಳಿಸ್ತೀವಿ ಅಂತ ಹೇಳಿ ಚರ್ಚೆ ಮಾಡಿದವ್ರು ಯಾರು? ನಿಮ್ಮ ಜೊತೇಲಿ ಇರ್ತಕ್ಕಂಥವ್ರು. ಅಮೇರಿಕದಿಂದ ಬಂದ ಮೇಲೆ ನಾನು ಸರ್ಕಾರ ಉಳಿಸ್ತಕ್ಕಂಥ ವಿಷಯದಲ್ಲಿ ಏನೇನು ನಡೀತು? ಇಬ್ಬರು ಪಕ್ಷೇತರ ಶಾಸಕರನ್ನ ಮಂತ್ರಿ ಮಾಡಲೇಬೇಕು ಅಂತ ಮಾಡಿಸಿದಾರಲ್ಲ, ನೀವೇ ತಾನೇ ಮಾಡಿಸಿದ್ದು. ನಾನು ಅವತ್ತು ಹೇಳಿದೆ, ಇದೇ ರಾಮಲಿಂಗ್ ರೆಡ್ಡಿ, BC ಪಾಟೀಲ್ ಯಾರ್ಯಾರು ಇದ್ದಾರೆ ಅವ್ರನ್ನ ಮಂತ್ರಿ ಮಾಡೋಣ, ಇವತ್ತು MLC ರಾಜೀನಾಮೆ ತಗೊಳ್ಳಿ, ಕೋಆರ್ಡಿನೇಷನ್ ಕಮಿಟಿಲಿ ಚರ್ಚೆ ಮಾಡಲಿಲ್ಲ ನಾನು. ಏನು ಮಾಡಿದ್ರಿ? ಟವಲ್ ಕೊಡ್ಕೊಂಡಿದ್ರಲ್ಲ, ನಥಿಂಗ್ ಡೂಯಿಂಗ್. ಈಗ ಯಾರನ್ನು ಚೇಂಜ್ ಮಾಡೋದು? ಅವರಿಬ್ಬರನ್ನ ಮಂತ್ರಿ ಮಾಡು ಅಂತ ಹೇಳಿದ್ರಿ, ಅವರಿಬ್ಬರನ್ನ ಉಳಿಸಿದ್ರ ಆ ಪಕ್ಷೇತರ ಇಬ್ಬರು ಶಾಸಕರನ್ನ, ನಾಗೇಶು ಮತ್ತು ನಿಮ್ಮ ಶಂಕರ್ನ? ಅವತ್ತು ಪರಮೇಶ್ವರ್ ಮನೆಯಿಂದ ತಿಂಡಿ ಕರೆದಿದ್ದರು, ಇದೆಲ್ಲ ಘಟನೆ ನಡೀತಾ ಇದ್ದಾಗ ಪರಮೇಶ್ವರ್ ಮನೆಯಿಂದ BJP ಕ್ಯಾಂಪ್ಗೆ ಹೋದವರು ಯಾರು? ನೀವೇ ಮಾಡಿದಂಥ ಮಂತ್ರಿ ಅಲ್ವೇ ಶಂಕರು? ಶ್ರೀಮಂತ್ ಪಾಟೀಲ್ ನಿಮ್ಮ ಶಾಸಕರ ಮೀಟಿಂಗ್ನಲ್ಲಿ ಅದೆಲ್ಲ ರೆಸಾರ್ಟಲ್ಲಿ ಇಟ್ಕೊಂಡಿದ್ರಲ್ಲ, ಅಲ್ಲಿಂದ ಕಳಿಸಿದ್ರಲ್ಲ, ಯಾರು ಕಳಿಸಿದಿರಿ? ಇದು ಚರ್ಚೆ ನಿಲ್ಲಿಸಿದ ನನಗೂ ಅರ್ಥ ಆಗುತ್ತೆ, ಯಾತಕ್ಕೆ ಇದೇ ವಿಷಯಗಳನ್ನು ಇನ್ನೂ ಕೆದಕ್ತಾ ಇದ್ದೀರಿ ನೀವು? ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.